ಬೆಳಲು ಬೆಚ್ಚಿ ಬಿದ್ದಿದೆ. ಯಾಕೆಂತಂದ್ರೆ ಹಾಡ ಹಗಲೇ ಒಂದು ಕೊಲೆ ಆಗಿರುವಂತದ್ದು ಹಳೆ ಸೊಸೈಟಿನ ಮುಂಭಾಗದಲ್ಲಿರುವಂತಹ ಬಾಲಕೃಷ್ಣ ಭಟ್ ಅವರು 83 ವರ್ಷ. ಅವರು ಇಲ್ಲಿ ಬಹಳಷ್ಟು ಜನರಿಗೆ ಶಿಕ್ಷಕರಾಗಿದ್ದರು, ಬಹಳಷ್ಟು ಜನರ ಒಂದು ಭವಿಷ್ಯವನ್ನು ರೂಪಿಸಿದಂಥ ಗುರು. ಅವರನ್ನು ಕೊಲೆ ಮಾಡಿದ್ದು ಯಾರು ಅನ್ನುವಂಥದ್ದು ಈಗ ಪ್ರಶ್ನೆ. ಕೆಲವೊಂದು ಅನುಮಾನಗಳಿವೆ, ಅನುಮಾನಗಳು ಪೊಲೀಸರು ಅದನ್ನು ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಈಗ ಇಲ್ಲಿಯ ಸ್ಥಳೀಯರಿದ್ದಾರೆ, ಅವರು ಇವರ ಜೊತೆಗೆ ಯಾವ ರೀತಿಯಾಗಿದ್ದರು, ಇಲ್ಲಿಯ ಬಾಲಕೃಷ್ಣ ಭಟ್ರು ಅಂತ ಹೇಳಿದರೆ ಯಾವ ರೀತಿಯಾಗಿದ್ದರು, ಅವರು ನಿವೃತ್ತ ಶಿಕ್ಷಕರು ಹೌದು, ಇವರ ಜೊತೆಗೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ರು ಅನ್ನುವಂಥದ್ದನ್ನು ಕೇಳುವ. ತಮ್ಮ ಹೆಸರು? ಸುರೇಶ್ ಭಟ್ ಬೆಳ್ಳಾಲು. ಓಕೆ, ಏನು ಹೇಳ್ತೀರಿ ಬಾಲಕೃಷ್ಣ? ಮಾಸ್ಟರ್ ಬಗ್ಗೆ ಮಾತಾಡಲಿಕ್ಕಿಲ್ಲ, ಅವರು ಶಿಸ್ತಿನ ಸಿಪಾಯಿ, ಮತ್ತೆಷ್ಟೋ ಜನರಿಗೆ ವಿದ್ಯೆ ಕೊಟ್ಟವರು, ಅವ್ರ ಬಗ್ಗೆ ಯಾವುದೇ ಒಂದು ಕಳಂಕ ಇಲ್ಲ. ಅವರ ಕೈ ಅಂದರೆ ಅಷ್ಟು ಸ್ವಚ್ಛ, ಹೋದವರಿಗೆ ಒಂದು ತುತ್ತು ಊಟವ ಚಹಾ ತಿಂಡಿ ಯಾವುದೇ ಸಮಸ್ಯೆ ಇಲ್ಲ ಅವ್ರ ಬಗ್ಗೆ. ಎಲ್ಲ ಊರಿನಲ್ಲೇ ಗೌರವ ಇದ್ದವರು. ಅವರು ಹೀಗೆ ಆದ್ದು ನಮಗೆ ತುಂಬ ದುಃಖ. ನಮ್ಮ ಸಂಘದ ಅಧ್ಯಕ್ಷರು ಸ್ಕಂದ ಸ್ವಸಹಾಯ ಸಂಘ, ಬ್ರಾಹ್ಮಣರ ಸಂಘ ಉಂಟು, ಅದರ ಅಧ್ಯಕ್ಷರು ಅವರು. ಸ್ಕಂದ ಸ್ವಸಹಾಯ ಸಂಘ? ಹೌದು ಹೌದು ಹೌದು. ನಿಮ್ಮದು ಅವ್ರದ್ದು ಒಡನಾಟ? ನಂದು ಒಂದು 25 ವರ್ಷದ ಒಡನಾಟ. ನಾನು ಹೆಚ್ಚಿನ ಅಂಶ ಇಲ್ಲಿಗೆ ಒಂದು ತಿಂಗಳಿಗೊಮ್ಮೆ ಆದರೂ ಬಂದು ಅಥವಾ ಅವರನ್ನು ಇಲ್ಲಿ ಕರೆಸೋದು ನೋಡಿ. ಇಲ್ಲೊಂದು ಇದು ಉಂಟಲ್ಲ, ಇದೊಂದು ಅಲ್ಲಿ ಕೂತು ನಾವು ಮಾತಾಡೋದು, ನಾನು ಮತ್ತೆ ಮಾಷು ಅಲ್ಲಿ ಮಾತಾಡೋದು ಅಂದರೆ ತುಂಬ ಆತ್ಮೀಯರು ನಾವು. ನನ್ನ ಕ್ಲೋಸ್ ಫ್ರೆಂಡ್ ಅಂದರೆ ಅವರೇ. ಎಸ್ ಸರ್. ಈಗ ಅಲ್ಲಿ ಯಾರೆಲ್ಲ ಇರೋದು ಆ ಮನೆಯಲ್ಲಿ? ಅಲ್ಲಿ ಹೆಚ್ಚಿನ ಅಂಶ ಮಾಷ್ರು ಇದ್ದಾರೆ, ಯಾವಾಗಲೂ ಇರೋದು ಮಾಷ್ರು ಮಾತ್ರ. ಪತ್ನಿ ಇತ್ತೀಚೆಗೆ ತೀರಿ ಹೋದರು. ಎಷ್ಟು ಸಮಯ ಆಯಿತು? ಅವರೊಂದು 5 ವರ್ಷ ಆಯಿತು. ಅವ್ರದ್ದು ಇಲ್ಲಿ ಇಲ್ಲ ಅಂತ, ಇಲ್ಲಿ ಹೆಡ್ ಟೀಚರ್ ಆಗಿದ್ದರು, ಸರಸ್ವತಿ ಶಾಲೆಯಲ್ಲಿ ಹೆಡ್ ಟೀಚರ್ ಆಗಿದ್ದರು. ಮತ್ತೊಬ್ಬ ಮಗ ಹರೀಶ್ ಅಲ್ಲ, ಹರೀಶ್ ದೊಡ್ಡವ, ಅವನು ಬ್ಯಾಂಗ್ಳೂರಲ್ಲಿ ಇರೋದು, ಅವನಿಗೆ ಸ್ವಂತ ಗ್ಯಾರೇಜ್ ಎಲ್ಲ ಉಂಟು. ಮತ್ತೊಬ್ಬ ಸುರೇಶ್ ಅಂತ, ಸುರೇಶನ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲ. ಅವ ಎಂತೂ ಬೆಳಿಗ್ಗೆ ಎಲ್ಲಿ ಕೆಲಸಕ್ಕೆ ಪುತ್ತೂರಿಗೆ ಸಾಧಾರಣ ಹೋಗ್ತಾನೆ ಅಂತ ಮಾಷ್ ಹೇಳ್ತಾರೆ, ಮತ್ತು ಸಂಜೆ ಬರ್ತಾನೆ ಅಂತಲೂ ಹೇಳ್ತಾರೆ ಅಷ್ಟು. ನೀವೀಗ ಬರುವಾಗ ನಿಮಗೆ ಹೇಗೆ ಸುದ್ದಿ ಗೊತ್ತಾದ್ರು? ನನಗೆ ನೋಡಿ, ಇಲ್ಲಿ ನಾನು ಬರ್ತಾ ಇದ್ದೆ, ಉಜಿರೆಯಿಂದ ಬರ್ತಾ ಇದ್ದೆ, ಇಲ್ಲಿ ಗಾಡಿ ಎಲ್ಲ ತುಂಬ ನಿಂತಿದೆ. ಹಾಗೆ ನಾನು ಅಲ್ಲಿ ಅಂಗಡಿಯವ್ರ ಹತ್ರ ಕೇಳಿದೆ, ಅವ್ರು ಹೇಳಿದ್ರು ನಿಮ್ಮ ಫ್ರೆಂಡಿಗೆ ಹೋದರು ಕೂಡಲೇ ಹೋಗಿ ಅಂತ ಹೇಳಿದರು. ನನ್ನನ್ನು ನಿಮ್ಮ ಫ್ರೆಂಡ್ ಹೋದರು ಯಾರು ಕಡ್ದ ಹಾಗೆ ಉಂಟು, ಹಾಗೆ ಒಮ್ಮೆ ಹೋಗಿ ಕೂಡಲೇ ಹೋಗಿ ಅಂತ ನನಗೆ ಅಲ್ಲಿಂದ ಹೇಳಿದ್ರು. ನಾನು ಹಾಗೆ ಹೋದ್ದು ನೋಡಿದಾಗ ಏನನ್ಸು? ನನಗೆ ತುಂಬ ನೋವಾಯಿತು. ಒಂದು ನನ್ನ ಕೈ ಬಲಗೈಯೇ ಇಲ್ಲ ಅಂತ ಹೇಳೋ ಸ್ಥಿತಿ. ಮಾಸ್ಟರ್ ಅಂದರೆ ಅಷ್ಟು ಸಹ ಆತ್ಮೀಯತೆ. ರಮೇಶ್ ಗೌಡ, ರಮೇಶ್ ಟೈಲರ್ ಬೆಳಾಲು. ಓಕೆ, ಏನು ಹೇಳ್ತೀರಿ ಸರ್? ಇವರನ್ನು ನಾನು ಸರ್, ನಾನು 30 ವರ್ಷದಿಂದ ನಾನು ಇಲ್ಲಿ ಮನೆ ಕಟ್ಕೋತಿದ್ದೆ ಇಲ್ಲಿ ಪಕ್ಕದಲ್ಲಿ. ಅವರು ಅದು ಹಳೆಯ ಮನೆ, ಒಂದು 50 ವರ್ಷ ಅವಸ್ಥವಿದ್ದೆ ಅವರು, 50 ವರ್ಷವೇ ಆಯಿತು ಹಳೆಯಬ್ರು. ಅವರು ಮಾಸ್ಟರ್ ಅಂತ ಹೇಳೋದಕ್ಕಿಂತ ಅವರು ಮಿಲಿಟರಿ ಸಿಸ್ಟಮ್, ಶಿಸ್ತಿನ ಸಿಪಾಯಿ ವ್ಯಕ್ತಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡೋ ವ್ಯಕ್ತಿ ಅಲ್ಲ, ಇನ್ನೊಬ್ಬರಿಗೆ ಬೈಯೋ ವ್ಯಕ್ತಿ ಅಲ್ಲ, ಇನ್ನೊಬ್ಬರು ಅಣ್ಣವನ್ನು ಕಿತ್ತೋಳು ವ್ಯಕ್ತಿ ಅಲ್ಲ. ಒಂದು ಶಿಸ್ತಿನ ಸಿಪಾಯಿ ಅಂದರೆ ಅವರ ವ್ಯಕ್ತಿತ್ವ ನನಗೆ ಭಾರಿ ಇಷ್ಟ ಆಗಿದೆ. ಯಾವಾಗಾದ್ರೂ ಬಂದು ವರ್ಷದಲ್ಲಿ 1 ಸತಿ 2 ಸತಿ ಮತ್ತೆ ಬಂದು ಮಾತಾಡ್ತಾರೆ. ನಾವು ಮಾತಾಡಿದರೆ ಇನ್ನೊಬ್ಬರು ಕುಟ್ಟಿ ಮಾತಾಡೋ ವ್ಯಕ್ತಿ ಅವರು ಅಲ್ಲವೇ ಅಲ್ಲ. ಮಾತಾಡಿ ಶುರು ಮಾಡಿದರೆ ಅವ್ರ ಜೀವನ ಪೂರ್ತಿ ಕಥೆನೇ ಹೇಳ್ತಾ ಇರ್ತಾರೆ. ಇವತ್ತು ನೋಡುವಾಗ ನನಗೆ ಅದೊಂದು ಆಶ್ಚರ್ಯ ಕಂಡಿದೆ. ಶೇ, ಈ ಥರ ಒಂದು ಆಡನ್ನು ಕೊಂದು ಹಾಕಿದಾರಲ್ಲ ಅಂತ ಮುದ್ದೆ ಕಾಣ್ತಾರಲ್ಲ ಅಂತ. ಅಂದರೆ ಇದರಲ್ಲಿ ಯಾವುದೋ ಒಂದು ಷಡ್ ಅಂತ ಇರ್ಬೋದು ಯಾರಾದರೂ. ಏನನ್ಸ್ತದೆ ಮಾಸ್ಟರ್ನ ಈ ಸ್ಥಿತಿಯಲ್ಲಿ? ಈ ರೀತಿಯಲ್ಲಿ ದುಃಖ ಬರ್ತದೆ ನನಗೆ. ಇಷ್ಟೊಂದು ದುಃಖ ಯಾವತ್ತು ತಂದೆ ಸತ್ತಾಗಲ್ಲ, ಅಷ್ಟು ದುಃಖ ಬಂದಿರಲಿಲ್ಲ. ಇವತ್ತು ನೋಡೋದು ಒಂಥರ ಅದೊಂದು ಕೊಲೆ ಅಲ್ಲ ಸರ್, ನೈಜ ಇದು ಜೀವ ಹೋಗಿದ್ದೆ ಅಲ್ಲ. ಒಂದು ವಿಕೃತ ಮನಸ್ಸಿನ ಕೊಲೆ ನೋಡುವಾಗ ಒಂಥರ ಮನ ಕಳಾಗ್ತದೆ ಸರ್. ನಾವು 1 ವಾರದ ಹಿಂದೆ ನಾವು ಅಲ್ಲಿ ಸ್ವಲ್ಪ ಮಾತಾಡ್ತೀವಿ ಮನೆ ಹತ್ರ ಬಂದು ಕೂತವರು. ಆಮೇಲೆ ಇವತ್ತು 1 ವಾರದ ನಂತರ ಹೀಗೆ ಆದರು. ಇದು ಕಣ್ಣೀರಿನ ಕಥೆ ಅಲ್ಲ, ಇನ್ನೇನು ನೋವಿನ ಕಥೆ ಅಲ್ಲ, ಇನ್ನೇನು ಸರ್. ಅವರು ಯಾರಿಗೂ ಉಪದ್ರವ ಮನುಷ್ಯನೇ ಅಲ್ಲ. ಈ ಬಗ್ಗೆ ಮತ್ತೆ ನಮ್ಮ ಜೊತೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಿರುವಂಥ ವಿದ್ಯಾರವರಿದ್ದಾರೆ. ವಿದ್ಯಾಶ್ರೀ ಮೇಡಮ್, ಏನನ್ಸುತ್ತೆ ಬೆಳಾಲಲ್ಲಿ? ಇದೊಂದು ಭಾರಿ ಬೆಚ್ಚಿ ಬೀಳುವಂಥ ಘಟನೆ ಅಂತ ಅನ್ನಿಸ್ತಾ ಇದೆ. ನಾವು ಅಲ್ಲಿ ಇಲ್ಲಿ ಎಲ್ಲ ಪೇಪರಲ್ಲಿ ನ್ಯೂಸಲ್ಲೆಲ್ಲ ನೋಡ್ತಿದ್ವಿ, ಆದರೆ ನಮ್ಮ ಒಂದು ಗ್ರಾಮದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ ಭಾರಿ ಒಂದು ಬೇಸರದ ಸಂಗತಿ. ಹಾಗೆ ಭಾರಿ ಬೆಚ್ಚಿ ಬೀಳಿಸುವಂಥ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಇಲ್ಲಿ. ಮಾಸ್ಟರ್ ಬಗ್ಗೆ ನಿಮಗೆ ಗೊತ್ತಿತ್ತಾ? ಮಾಸ್ಟರ್ ಬಗ್ಗೆ ಸ್ವಲ್ಪ ಗೊತ್ತಿದೆ. ಅವರು ಯೋಗ ಶಿಕ್ಷಕರಾಗಿ ನಿವೃತ್ತರಾದ ನಂತರ ಕೂಡ ಮಾಯ ಶಾಲೆಯಲ್ಲಿ ಯೋಗ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರು. ಎಲ್ಲ ಸಮಾಜ ಸೇವೆಗಳಲ್ಲಿ ವರ್ಕ್ ಮಾಡ್ತಾಯಿದ್ರು, ಮತ್ತು ಎಲ್ಲ ಜನರೊಂದಿಗೂ ಸ್ನೇಹದಿಂದಲೇ ಇದ್ದರು ಮಾಸ್ಟರು. ಅವರನ್ನು ಈ ಸ್ಥಿತಿಯಲ್ಲಿ ನೋಡುವಾಗ ಯಾರಿಗೂ ಕೂಡ ಮನುಷ್ಯರಾದವರಿಗೆ ಇಂಥ ಸ್ಥಿತಿ ಬರಬಾರ್ದು. ಯಾಕೆ ಅಂತ ಹೇಳಿದರೆ ಅವರು ತುಂಬ ಪ್ರಾಯಸ್ಥರು, ಇನ್ನು ಬದುಕಿದ್ರು ಸ್ವಲ್ಪ ಸಮಯ, ಆದರೆ ಇಂಥ ಸಾವು ಬರ್ಬೋದು ಅಂತ ನಾವಂತೂ ಎನಿಸಿರಲಿಲ್ಲ. ಮತ್ತು ಇದು ತುಂಬ ಒಂದು ದುಃಖಕರವಾದ ಸಂಗತಿ ಅಂತ ಹೇಳಲಿಕ್ಕೆ ನಾನು ತುಂಬ ವಿಷಾದಿಸ್ತೇನೆ. ನಾನು ಕೂಡ ಅವರ ಶಿಷ್ಯ. ಓಕೆ, ನಾನು ಕೂಡ 3ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ಅವರೇ ನನಗೆ ವಿದ್ಯಾಭ್ಯಾಸ ಮಾಡಿದವರು. ಒಳ್ಳೆಯ ಮಾಸ್ಟರ್, ಒಳ್ಳೆ ಜನ. ಹೇಗಿದ್ರು ಒಳ್ಳೆ ಜನ ನೋಡಿ? ಜನ ನೋಡುವಾಗ ಗೊತ್ತಾಗ್ತದಲ್ಲ ಯಾ ಜನ ಹೇಗೆ ಜನ ಅಂತ.
ಮಾಸ್ಟ್ರ ಬಗ್ಗೆ ಏನು ಹೇಳ್ತೀರಿ? ಮಾಸ್ಟ್ರು ತುಂಬ ವರ್ಷದಿಂದ ಇಲ್ಲಿದ್ದಾರೆ. ಅವರು ಮಾಸ್ಟ್ರಾಗಿ ರಿಟೈರ್ಡ್ ಆದಮೇಲೂ ಇವರು ಇಲ್ಲೇ ಇದ್ದರು. ಭಾಳ ಸಜ್ಜನ ಮನುಷ್ಯ, ಯಾರ ಹತ್ರಿಗೂ ಕೂಡ ಬೆರೀತಿರಲಿಲ್ಲ. ಏನಾದ್ರು ಅಲೋ ಅಂದರೆ ನಮಸ್ಕಾರ ಅಷ್ಟೇ. ಎಲ್ಲರ ಹತ್ರಗೂ ಭಾಳ ಚೆನ್ನಾಗಿದ್ದರು. ಯಾರಿಗೂ ಬೇಡದ ಕೆಲಸವನ್ನು ಮಾಡಿದವರಲ್ಲ. ಆದರೆ ಈ ಥರ ಆಗಿದೆ ಅಂದರೆ ಭಾಳ ಬೇಸರ. ಪರಿಸ್ಥಿತಿ ಪರಿಸ್ಥಿತಿ ಆಗಲಿ ಆಡಾಗಲಿ ಅದು ಯಾರ ಹತ್ರ ಕೂಡ ಅವರಿಗೆ ದ್ವೇಷ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಮಾಸ್ಟರ್ ಏನಾದರೂ ಆಗಿದ್ರು? ಅವರು ನನಗೆ ಮಾಸ್ಟರ್ ಇರಲಿಲ್ಲ. ಅವರ ಹೆಂಡತಿ ನನಗೆ ಇಲ್ಲಿ ಸಾಯಿಪುರ ಶಾಲೆ ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಟೀಚರ್ ಆಗಿದ್ದರು, ಎಚ್ ಎಮ್ ಆಗಿದ್ದರು, ಹಿಂದಿ ಟೀಚರಾಗಿ. ಇತ್ತೀಚೆಗೆ 2 ವರ್ಷದಿಂದ ಅವರು ತೀರಿದ್ದಾರೆ. ಈಗ ಅವರು ಒಳ್ಳೆ ಇದು ವ್ಯಾಯಾಮ ಮಾಡೋದು, ಈ ಮಕ್ಕಳಿಗೆಲ್ಲ ಅಲ್ಲಲ್ಲಿ ಶಾಲೆಗೆ ಹೋಗಿ ಈ ಯೋಗಾಸನ ತರಬೇತಿ ಎಲ್ಲ ಕೊಡೋದು ಅದೆಲ್ಲ ಮಾಡ್ತಿದ್ರು. ಸಜ್ಜನ, ಎಲ್ಲಿ ಸಿಕ್ಕಿದ್ರು ಅವರಷ್ಟಕ್ಕೆ ಅವರು, ಯಾರು ನಾವು ಗಾಡೀಲಿ ಹೋಗುವಾಗಲೂ ಅವರು ಜೊತೆಗೆ ಬರ್ತೇನೆ ಅಂತ ಇಲ್ಲ, ಬಸ್ಸಲ್ಲಿ ಕೂತು ಅವರಷ್ಟಕ್ಕೆ ಅವರು ಹೋಗೋದು. ಬೇರೆಯವರ ಅವಲಂಬನೆ ಕಡಿಮೆ ಅವ್ರದ್ದು. ಹಾಗಾಗಿ ಅವರ ಸಾವು, ಈ ಥರದ ಸಾವು ಬಹಳ ದುಃಖದ ವಿಷಯ. ದಲ್ಲಾಳನ್ನು ಬೆಚ್ಚಿ ಬಿಡಿಸಿದೆ. ಹೌದು, ಖಂಡಿತ. ಈ ರೀತಿಯ ಇದು ಹಿಂದೆ ಯಾವತ್ತೂ ಆಗಿದ್ದ ನೆನಪುಗಳು. ಆದರೆ ಈಗ ಮತ್ತೆ ಬೆಳಲಲ್ಲಿ ಈ ರೀತಿಯ ಕೊಲೆಯ ಮಾದರಿಯಲ್ಲಿ ನಾವು ಅದನ್ನು ತನಿಖೆಯಲ್ಲಿ ತಿಳಿಬೇಕಷ್ಟೇ. ಆದರೆ ಮೇಲ್ನೋಟದಲ್ಲಿ ಕಾಣ್ತದೆ. ಹಾಗಾಗಿ ಅಂತಹ ಸಜ್ಜನ ಒಬ್ಬ ಉಪಾಧ್ಯಾಯರಿಗೆ ಇಂತಹ ದುರಂತ ಮರಣ ಬರಬಾರ್ದಿತ್ತು ಅನ್ನೋದು ನಮ್ಮ ಅನಿಸಿಕೆ. ತಾವು ಕೂಡ ಶಿಷ್ಯನ? ಇಲ್ಲ, ನಾನು ಶಿಷ್ಯ ಅಲ್ಲ. ನಾನು ಅವ್ರದ್ದು ಭಾರಿ ಆಪ್ತ. ಯಾಕೆಂತ ಹೇಳಿದರೆ ನನ್ನ ತಂದೆಯವರು ಮಾಸ್ಟ್ರಾಗಿದ್ದರು, ಅವರ ಭಾರಿ ಕ್ಲೋಸ್ ಗೆಳೆಯರಾಗಿದ್ದರು ಅವರು, ಗೊಲ್ಲ ಮಾಸ್ಟರ್ ಅಂತೇಳಿ. ಅವರ ಮಿಸ್ಸಸ್ ಸಮೇತ ಇಲ್ಲಿ ನಮ್ಮ ಬೆಳಾಲು ಶ್ರೀ ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಟೀಚರ್ ಆಗಿದ್ದರು. ಅವರು ಒಟ್ಟಿಗೆ ಆಗ ಕೆಲಸ ಮಾಡುವಾಗ 3 ಜನ ಸಹ ಮನೆಗೆ ಸಮೇತ ಆಗ ಬರ್ತಾಯಿದ್ರು. ಈ ಬಾಲಕೃಷ್ಣ ಮಾಸ್ಟರ್ ಅಂತೂ ಜನಾನುರಾಗಿ ಆಗಿದ್ದರು ಊರಲ್ಲಿ, ಎಲ್ರಿಗೂ ಭಾರಿ ಚಿರಪರಿಚಿತರಾಗಿದ್ದರು, ಎಲ್ಲರಲ್ಲಿ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ದರು. ನಮಗೆ ಭಾರಿ ದುಃಖ ಆಗ್ತದೆ ಅವರು ಈ ಥರ ಒಂದು ಅವರ ಜೀವನ ಅಂತ್ಯ ಆಗಿದೆ ಅಂತ ಹೇಳಿದರೆ ನಮಗೆ ಭಾರಿ ದುಃಖ ಆಗ್ತಾಯಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯರು ರಾಮಕೃಷ್ಣ ಸರ್ ಇದ್ದಾರೆ. ಸರ್, ಏನು ಹೇಳ್ತೀರಿ ಮಾಸ್ಟರ್ ಬಗ್ಗೆ? ಒಂದು ತೀವ್ರ ಆಘಾತ. 83 ವರ್ಷ ಹಿರಿಯರಾಗಿರ್ಬೋದು, ಆದರೆ ಒಬ್ಬ ವ್ಯಕ್ತಿಗೆ ಈ ನಮೂನೆಯ ಸಾವು ಬರೋದು, ಅಥವಾ ಅಪರಿಚಿತ ಯಾರೋ ಒಬ್ಬರು ಅವರ ಮೇಲೆ ಈ ರೀತಿಯ ತೀವ್ರ ಕ್ರೌರ್ಯವನ್ನು ಮೆರೆದು ಕೊಲ್ಲುವಂಥದ್ದು ಒಂದು ಅಮಾನವೀಯ ಘಟನೆ. ಅದು ಯಾವ ಮನುಷ್ಯನಿಗೂ ಬರಬಾರ್ದು. ಅದು ಒಂದು. ಎರಡನೇದಾಗಿ, ಬಾಲಕೃಷ್ಣ ಮಾಸ್ಟರ್ ಅಂತ ಹೇಳಿದರೆ ಹೆಸರಿನಲ್ಲೇ ಕೃಷ್ಣ ಇದೆ, ಬಾಲಕೃಷ್ಣ. ನಿತ್ಯ ಕ್ರಿಯಾಶೀಲರು, ಎಲ್ಲಿಯಾದರೂ ಭಾಷಣ ಕಾರ್ಯಕ್ರಮ ಇದ್ದರೆ, ಸಾಂಸ್ಕೃತಿಕ ಕಾರ್ಯಕ್ರಮ ಬಂದು ಕೂತು ಕೇಳ್ತಾರೆ, ಬೆನ್ನತಟ್ಟಿ ಹೋಗ್ತಾರೆ, ಮತ್ತು ತನ್ನಿಂದ ಸಹಾಯವನ್ನು ಮಾಡ್ತಾರೆ. ಯಾರಿಗೂ ಒಂದು ಏರು ಧ್ವನಿಯಲ್ಲಿ ಮಾತಾಡಿದವರಲ್ಲ. ಮಕ್ಕಳೊಂದಿಗೆ ಮಕ್ಕಳಾಗೆ, ದೊಡ್ಡವರನ್ನ ದೊಡ್ಡವರಾಗಿ, ವಿದ್ಯುತ್ ಸಭೆಗೆ, ಪಾಮರ ಸಭೆಗೆ, ಎಲ್ಲ ಸಭೆಗಳಲ್ಲಿ ಅವರು ಅತ್ಯುತ್ತಮ ರೀತಿಯಲ್ಲಿ ಭಾಗವಹಿಸೋ ಒಂದು ಸಜ್ಜನ ಸಹೃದಯಿ. ವಿಶೇಷ ಹಣಕಾಸು ಇತ್ಯಾದಿ ಮಾಡಿದವರಲ್ಲ. ವೃತ್ತಿಯಲ್ಲಿ ಧನಕ್ಕಿಂತಲೂ ಜನ ಸಂಪಾದನೆ ಮಾಡಿದವರೇ ಹೆಚ್ಚು. ಇಂಗ್ಲೀಷ್ ಪಾಠ ಮಾಡಿದ್ದಾರೆ, ಸಮಾಜ ಪಾಠ ಮಾಡಿದ್ದಾರೆ, ಕನ್ನಡ ಪಾಠ ಮಾಡಿದ್ದಾರೆ. ನಿನ್ನೆ ಮೊನ್ನೆವರೆಗೂ ಅವರು ಯೋಗಾಸನ ಕ್ಲಾಸನ್ನು ಮಾಡ್ತಾಯಿದ್ರು. ನಮ್ಮ ಶಾಲೆಗೆ ಸ್ವಾತಂತ್ರ್ಯಾಚರಣೆ ಬಂದು ಮಕ್ಕಳಿಗೆಲ್ಲ ಶುಭವನ್ನು ಹಾರಿಸಿದ್ದಾರೆ. ಈಗ 12:30 ಗಂಟೆಗೆ ನನ್ನ ಮನೆಗೆ ಬಂದರು, ಇಲ್ಲೇ ಹತ್ತಿರ ಒಂದು 1/4 ಕಿಲೋಮೀಟರ್ನಲ್ಲಿ. ನಾನಿದ್ದರೆ ಸುಮಾರು 1.5 ಗಂಟೆ 3 ಗಂಟೆ 2 ಗಂಟೆಯಲ್ಲಿ ಮಾತಾಡ್ತಾರೆ. ವಿಶೇಷ ಏನು ಗೊತ್ತಾರೆ, ಅವರು ಬರುವಾಗ ಒಂದು ಪುಸ್ತಕ ತಂದು ಕೊಡೋದು ನನಗೆ. ಹೋಗುವಾಗ ಅವರು ನಾನೊಂದು ಅವರಿಗೆ ಒಂದು ಪುಸ್ತಕ ಕೊಡೋದು. ಈಗ ಪರಸ್ಪರ ಪುಸ್ತಕವನ್ನು ವಿನಿಯೋಗ ಮಾಡ್ತಾ ಮಾಡ್ತಾ ನಮ್ಮ ಗೆಳೆತಂದೆ ಅವರು ಹಿರಿಯರಾಗಿದ್ದರೂ ಕೂಡ ನಮ್ಮೊಂದಿಗೆ ಬೆರೆತುಕೊಳ್ಳುವ ಕ್ರಮ ಬಹಳ ಬಹಳ ಒಂದು ಅವಿಸ್ಮರಣೀಯ ಅಂತ. ಇಂಥ ಒಬ್ಬ ಸಜ್ಜನರಿಗೆ, ಯಾರಿಗೂ ತನುಮನ ಧನದ ಕಾಯೇನ ವಾಚ ಅಂದರೆ ಮನಸ್ಸಿನಲ್ಲಿ ಹೋಗಲಿ, ಮಾತಿನಲ್ಲಾಗಲಿ, ಕೆಲಸಗಳಲ್ಲಾಗಲಿ ನೋವು ಮಾಡದಂಥ ವ್ಯಕ್ತಿ ಈ ರೀತಿ ಬಂದದ್ದು ತೀರಾ ಆಘಾತ, ಒಂದು ಅಮಾನವೀಯ ಘಟನೆ. ಇದು ನೋವು ಸಹಿಸಲಿಕ್ಕೆ ಸಾಧ್ಯತೆ ಇಲ್ಲ. ಬಂದಿದ್ದಾರೆ ಅವರು, ಬಂದದ್ದು ನಿನ್ನೆ. ಅವರ ನಾಳೆ ಅವರ ಮನೆಯಲ್ಲಿ ತಾಯಿಯ ತಂದೆಯದೇನು ಶ್ರಾದ್ದ ಇದೆ, ನೀವು ಬರಬೇಕು ಅಂತ ಹೇಳಿದರು. ಸಾಮಾನ್ಯವಾಗಿ ಅವ್ರ ಮನೆಯ ಕಾರ್ಯಕ್ರಮ ಇದೆ, ನಾನು ಕಾಯಂ ಒಬ್ಬ ಅತಿಥಿಯಾಗಿ ಹೋಗುವವ. ನಿತ್ಯ ಹೇಳ್ತಾರೆ ಅವರು, ಇವತ್ತು ಕೂಡ ಬಂದಿದ್ದರು, ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಇದ್ದರು, ಚಾಯ್ ಕೊಡಿರಿ ಅಂತ ಹೇಳಿದರು. ಇಲ್ಲ, ನಾನು ಹೋಗ್ತೇನೆ, ಅವರು ಇಲ್ಲಲ್ಲ. ಹಾಗೆ ನಾನು ಇದ್ದೀನಿ ಮಾತಾಡೋರು ಕೇಳಿ ಬಂದರು, ಆಯಿತು ಅಂತ ಹೇಳಿದೆ. ಮತ್ತೆ ಈಗ ನೋಡ್ತೇನೆ ಸುದ್ದಿಯದ್ದೇ ನ್ಯೂಸು, ಆಘಾತ, ಓಡೋಡಿ ಬಂದೆ. ನಿವೃತ್ತ ಶಿಕ್ಷಕ ಬಾಲಕೃಷ್ಣರವರ ಕೊಲೆ ಇಡೀ ಬೆಳಾಲನ್ನು ಬೆಚ್ಚಿ ಬಿಡಿಸಿದೆ ಮಾತ್ರವಲ್ಲ, ತಾಲೂಕಿನಾದ್ಯಂತ ಇದೀಗ ಒಂದು ಸಂಚಲನಕ್ಕೆ ಕಾರಣ ಆಗಿದೆ. ಯಾಕೆಂತಂದರೆ ಹೀಗೆ ಹಾಡು ಹಗಲೇ ಕೊಲೆಯಾಗುವುದು ಅಂತ ಹೇಳಿದರೆ ಇದರ ಹಿಂದೆ ಯಾವ ರೀತಿಯಾದಂತಹ ಒಂದು ದ್ವೇಷ ಇರ್ಬೋದು, ಯಾತಕ್ಕಾಗಿ ಹೀಗೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದು. ಮತ್ತೊಂದು ಮಾಹಿತಿ ಪ್ರಕಾರ ಅವರಲ್ಲಿ ಒಂದಷ್ಟು ಜಮೀನುಗಳಿತ್ತು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ.
ಇದಕ್ಕೋಸ್ಕರ ನಡೆಯಿತು ಎಲ್ಲವೂ ಗೊತ್ತಿಲ್ಲ. ಈಗ ಬೆಳಲಿನ ಪೇಟೆಯಲ್ಲಿ ಸಂಪೂರ್ಣ ಜನರು ಸೇರಿರುವಂಥದ್ದು, ಜೊತೆಗೆ ಈ ಶಿಕ್ಷಕ ಅಂತ ಹೇಳಿದರೆ ಇವರು ಬಾಲಕೃಷ್ಣ ಮಾಸ್ಟರು ದಿ ಬೆಸ್ಟ್ ಮಾಸ್ಟರ್ ಅನ್ನುವಂತಹ ಒಪಿನಿಯನ್ ಎಲ್ಲರಿಂದಲೂ ಕೂಡ ಕೇಳಿಬರ್ತದೆ. ಅದರ ಜೊತೆಗೆ ಅವರು ನಿಸ್ವಾರ್ಥಿ, ಬಹಳಷ್ಟು ಜನರಿಗೆ ಯೋಗವನ್ನು ಇದೀಗ ಹೇಳಿಕೊಡ್ತಾ ಇದ್ರು. ಹಿಂದೆ ಪಾಠ ಮಾಡುವಾಗಲೂ ಕೂಡ ಎಲ್ಲರನ್ನೂ ಕೂಡ ಅವರು ಇವರು ಅಂತೇಳಿ ಗೌರವದಿಂದ ಕರೀತಾ ಇದ್ದಂಥ ಮಾಸ್ಟರು, ಅವರಿಗೆ ಈ ರೀತಿಯ ಸಾವಾಗಿದೆ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಕಣ್ಣೀರನ್ನು ತರಿಸ್ತಾ ಇದೆ. ಎಲ್ಲರೂ ಕೂಡ ದುಃಖದಲ್ಲಿ ಇದ್ದಾರೆ. ನಿಶಾನ್ ಬಂಗೇರ ಜೊತೆಗೆ ದಾಮೋದರ ತೊಂಡಲೆ ಸುದ್ದಿ ನ್ಯೂಸ್ ಬೆಳಲು.